ಜೈ ಇಂದ ಅಭ್ಯರ್ಥಿಗಳೇ ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರು ಏನಂದ್ರೆ ನಾವು ಎನ್ ಎಸ್ ಜಿ ಕಮಾಂಡೋ ಸೇರಬೇಕು ಸರ್ ಅದೇ ರೀತಿಯಾಗಿ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಸೇರಬೇಕು ಹಾಗಾದರೆ ನಾವು ಸೇರಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿಕೊಡಿ ಅಂತ ಕೇಳ್ತಾಯಿದ್ರು ಅಭ್ಯರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಲಿ ಮೊದಲೇದು ಏನಪ್ಪ ಅಂದರೆ ಎನ್ ಎಸ್ ಜಿ ಅಂದರೆ ಏನಪ್ಪ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತೀವಿ ಅದೇ ರೀತಿಯಾಗಿ ಇದರ ಡ್ಯೂಟಿ ಏನಪ್ಪ ಅಂದರೆ ದೇಶದ ಒಳಗಡೆ ಮತ್ತು ಹೊರಗಡೆ ಏನಾದರೂ ಆಪ್ರೇಷನ್ಗಳನ್ನು ಮಾಡಬೇಕಾರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಎನ್ ಎಸ್ ಜಿ ಕಮಾಂಡೋ ಆಮೇಲೆ ಬ್ಲ್ಯಾಕ್ ಕಮಾಂಡುಗಳನ್ನ ನೇಮಕ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಈ ಬ್ಲ್ಯಾಕ್ ಕ್ಯಾಟ್ ಆಗಿರ್ಬೋದು ಎನ್ ಎಸ್ ಜಿ ಕಮಾಂಡೋ ಆಗಿರ್ಬೋದು ನಮ್ಮ ದೇಶದಲ್ಲಿ ಅತಿ ಹೆಸರುವಾಸಿಯಾದಂಥ ಇವು ಕಮಾಂಡೋ ಟೀಮ್ಗಳು ಅದರಲ್ಲಿ ಇನ್ನೂ ಕೆಲವೊಂದು ಬರ್ತಾವೆ ಏನಪ್ಪ ಅಂದ್ರೆ ಕೋಬ್ರಾ ಕಮಾಂಡೋ ಅಂತದ ಪ್ಯಾರಾ ಕಮಾಂಡೋ ಹತ್ತದ ಅದೇ ರೀತಿಯಾಗಿ ಮಾರ್ಕೋಸ್ ಕಮಾಂಡೋ ಹತ್ತದ ಅದೇ ರೀತಿಯಾಗಿ ಗರುಡ ಆತದ ಇವೆಲ್ಲ ಕೂಡಿ ಏನಪ್ಪ ಅಂದ್ರೆ ಎನ್ ಎಸ್ ಜಿ ಕಮಾಂಡೋ ಅಂತ ಇರ್ತದೆ ಒಂದು ಟಿಮ್ಮನ್ನು ತಯಾರು ಮಾಡಿರ್ತಾರೆ ಆ ಟಿಮ್ಮನ್ನು ಎದಕ್ಕೆ ತಯಾರು ಮಾಡಿರ್ತಾರಪ್ಪ ಅಂದ್ರೆ ದೇಶದ ಒಳಗಡೆ ಮತ್ತು ಹೊರಗಡೆ ಏನಾದರೂ ಪ್ರಾಬ್ಲಮ್ಸ್ ಆದಾಗ ಆ ಟೈಮ್ದಾಗ ಆಪ್ರೇಷನ್ಗಳನ್ನ ಮಾಡಲಿಕ್ಕೆ ಅಲ್ಲಿ ಅವ್ರನ್ನ ನೇಮಕ ಮಾಡ್ತಾರೆ ಉದಾಹರಣೆ ನಿಮ್ಗೆ ಹೇಳಬೇಕಾದ್ರೆ ಈಗಾಗಲೇ ಗೊತ್ತು ಸರ್ಜಿಕಲ್ ಸ್ಟ್ರೈಕ್ ಆಯಿತು ಆ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಯಾರು ಭಾಗವಹಿಸಿದ್ರಪ್ಪ ಅಂದ್ರೆ ಎನ್ ಎಸ್ ಜಿ ಕಮಾಂಡೋ ಮತ್ತು ಬ್ಲ್ಯಾಕ್ ಕಮಾಂಡೋದವರು ಭಾಗವಹಿಸಿದರು ಈಗ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಅಂದರೆ ಅವರು ಯೂನಿಫಾರ್ಮ್ ಹೆಂಗಿರ್ತಪ್ಪ ಅಂದ್ರೆ ಅಂದರೆ ಬ್ಲ್ಯಾಕ್ ಯೂನಿಫಾರ್ಮ್ ಇರ್ತ ಅಂದ್ರೆ ಕಪ್ಪು ಬಟ್ಟೆಯನ್ನು ಹಾಕಿಕೊಂಡಿರ್ತಾರೆ ಬ್ಲ್ಯಾಕ್ ಡ್ರೆಸ್ಸನ್ನು ಹಾಕಿದಂಥವ್ರು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಅಂತ ಕರಿತೀವಿ ಅದು ಸಹಿತ ನಮ್ಮ ದೇಶದಲ್ಲಿ ಭಾಳ ಹೆಸರುವಾಸಿಯಾದಂಥ ಒಂದು ಟಿಮ್ ಅಂತ ಹೇಳ್ಬೋದು ಹಾಗಾದರೆ ನೀವು ಎನ್ ಎಸ್ ಜಿ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಆಗಿರ್ಬೋದು ಅಥವಾ ಇನ್ನೊಂದು ಏನಪ್ಪ ಅಂದರೆ ಮಾರ್ಕೋಸ್ ಆಗಿರ್ಬೋದು ಅಥವಾ ಗರುಡ್ ಆಗಿರ್ಬೋದು ಇವುಗಳಿಗೆ ನೀವು ಸೇರಬೇಕಾದರೆ ಏನು ಮಾಡಬೇಕು ಅನ್ನೋ ಮಾಹಿತಿಯನ್ನು ಅಭ್ಯರ್ಥಿಗಳಿಗೆ ನೀವು ತಿಳ್ಕೊಬೇಕು ಮೊದಲಿಗೆ ನಿಮಗೆಲ್ಲರಿಗೂ ಗೊತ್ತಿರಲಿ ಇಲ್ಲಿ ಎನ್ ಎಸ್ ಜಿ ಕಮಾಂಡೋ ಆಗಿರ್ಬೋದು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಆಗಿರ್ಬೋದು ಇವಕ್ಕೆ ನೇರವಾಗಿ ಆನ್ಲೈನ್ ಅರ್ಜಿ ಕರೆದಿರಂಗಿಲ್ಲ ಯಾವುದೇ ರೀತಿ ನೇರವಾಗಿ ಅರ್ಜಿಗಳನ್ನು ಕರೆದಿರಂಗಿಲ್ಲ ಇಲ್ಲಿ ಯಾರನ್ನು ತೆಗೆದುಕೊಳ್ತಾರಪ್ಪ ಅಂದರೆ ನೀವು ಮೊದಲಿಗೆ ಆರ್ಮಿಯನ್ನು ಅಥವಾ ಈಗ ಪ್ರೆಸೆಂಟಾಗಿ ಅಗ್ನಿವೀರ ಆರ್ಮಿ ಸೇರಿರ್ಬೋದು ಅಥವಾ ನೀವು ನೇವಿಯಲ್ಲಿ ಜಾಬ್ ಸೇರಿರ್ಬೋದು ಅಥವಾ ಏರ್ಫೋರ್ಸ್ನಲ್ಲಿ ಜಾಬನ್ನು ಸೇರಿರ್ಬೋದು ಅಂಥ ಅಭ್ಯರ್ಥಿಗಳು ನೀವು ಎನ್ ಎಸ್ ಜಿ ಕಮಾಂಡೋಗೆ ಹೋಗ್ಬೋದು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗೆ ಸಹಿತ ನೀವು ಇಲ್ಲಿ ಸೇರ್ಬೋದು ಇವ್ರನ್ನ ಬಿಟ್ಟರೆ ಮತ್ತೆ ಯಾರು ಹೋಗ್ಬೋದಪ್ಪ ಅಂದರೆ ಪ್ಯಾರಾಮಿಲ್ಟ್ರಿ ಅಂದರೆ ಇಲ್ಲಿ ಬಿ ಎಸ್ ಎಪ್ಪ ಸಿ ಆರ್ ಪಿ ಎಪ್ಪ ಸಿ ಐ ಎಸ್ ಎಪ್ಪ ಅಸ್ಸಾಂ ರೈಫಲ ಐ ಟಿ ಬಿ ಪಿ ಎಸ್ ಎಸ್ ಬಿ ಆಮೇಲೆ ಎನ್ ಐ ಎ ಇವುಗಳಿಂದ ಸಹಿತ ನೀವು ಎನ್ ಎಸ್ ಜಿ ಕಮಾಂಡೋಗೆ ಸೇರ್ಬೋದು ಆಮೇಲೆ ಬ್ಲ್ಯಾಕ್ ಕಮಾಂಡೋಗೆ ಸಹಿತ ನೀವು ಸೇರ್ಬೋದು ಅಲ್ಲಿ ಸೇರಬೇಕಾದ್ರೆ ಯಾವ ರೀತಿ ಇರ್ತದಪ್ಪ ಅಂದರೆ ಮೊದಲಿಗೆ ಇಲ್ಲಿ ನೀವು ಏನು ಮಾಡ್ತೀರಿ ಈಗ ಉದಾಹರಣೆ ನಾವು ಆರ್ಮಿ ತೊಗೋನು ಆರ್ಮಿಗೆ ಏನು ಮಾಡ್ತೀರಿ ಮೊದಲ ಆನ್ಲೈನ್ ಅರ್ಜಿಯನ್ನು ಹಾಕ್ತೀರಿ ಆನ್ಲೈನ್ ಅರ್ಜಿ ಹಾಕಿದ ಮೇಲೆ ಆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಬರಿತೀರಿ ಪರೀಕ್ಷೆ ಬರೆದ ಮೇಲೆ ನೆಕ್ಸ್ಟ್ ಏನಾಗ್ತದಪ್ಪ ಅಂದರೆ ಮೆರಿಟ್ ಆದಾರ ಮೇಲೆ ನಿಮ್ಮನ್ನ ಫಿಸಿಕಲ್ ಕರೀತಾರೆ ಅಲ್ಲಿ ಫಿಸಿಕಲ್ ಪಾಸ್ ಆಗ್ತದೆ ಫಿಸಿಕಲ್ ಆ ಪಾಸಾದ ಮೇಲೆ ಮೆಡಿಕಲು ಪಾಸ್ ಆಗ್ತದೆ ಮೆಡಿಕಲು ಪಾಸ್ ಆದಮೇಲೆ ಅಂತಿಮ ಮೆರಿಟ್ ಬರ್ತದೆ ಅಂತಿಮ ಮೆರಿಟ್ ಬಂದ ಮೇಲೆ ನೀವು ಜಾಯ್ನಿಂಗ್ ಕೂಡ ಹಾಕಿರಿ ಒಂದು ಉದಾಹರಣೆ ಅಂದರೆ ಆರ್ಮಿದು ಜಾಯ್ನಿಂಗ್ ಹಾಕಿರಿ ಜಾಯ್ನಿಂಗ್ ಆದಮೇಲೆ ನೆಕ್ಸ್ಟ್ ಅಲ್ಲಿ ಏನಿರ್ತದಪ್ಪ ಅಂದರೆ ನೀವು ಅಲ್ಲಿ ನಿಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆಗ್ತದೆ ಟ್ರೈನಿಂಗ್ ಸ್ಟಾರ್ಟ್ ಆದಮೇಲೆ ಅಲ್ಲಿ ಎನ್ ಎಸ್ ಜಿ ಕಮಾಂಡೋಗೆ ನಿಮ್ಗೆ ತರಬೇತಿಯನ್ನು ಕೊಡ್ತಿರ್ತಾರೆ ಆ ಒಂದು ಮೂರು ತಿಂಗಳು ನೀವು ಟ್ರೈನಿಂಗ್ ಆದಮೇಲೆ ಮೂರು ತಿಂಗಳ ನಂತರ ಬರ್ಬೋದು ಅಥವಾ ನಿಮ್ಮ ಟ್ರೈನಿಂಗ್ ಪೀರಿಯಡ್ ಮುಗಿದ ಮೇಲೆ ಬರ್ಬೋದು ಅಲ್ಲಿ ಎನ್ ಎಸ್ ಜಿ ಕಮಾಂಡೋದವ್ರು ಮೇಲಿಂದ ಮೇಲೆ ನಿಮ್ಮ ಯೂನಿಟಿಗೆ ಏನು ಮಾಡ್ತಿರ್ತಾರೆ ಅಂದ್ರೆ ಮೆಸೇಜ್ಗಳನ್ನು ಹಾಕ್ತಾ ಇರ್ತಾರೆ ಏನು ಮೆಸೇಜ್ ಹಾಕ್ತಾ ಇರ್ತಾರಪ್ಪ ಅಂದರೆ ಯಾರಾದರೂ ಎನ್ ಎಸ್ ಸಿ ಕಮಾಂಡೋಗೇರಿದ್ರೆ ಅಂದರೆ ಬ್ಲ್ಯಾಕ್ ಕಮಾಂಡೋಗೆ ಸೇರಾವ್ರಿದ್ರೆ ಯಾರಾದರೂ ಇದ್ದರೆ ನಿಮ್ಮ ಹೆಸರನ್ನು ಕೊಡ್ರಿ ಅಂತ ಕೇಳ್ತಾ ಇರ್ತಾರೆ ಆ ಸಮಯದಲ್ಲಿ ನೀವು ನಿಮ್ಮ ಹೆಸರನ್ನು ಕೊಡ್ಬೋದು ಇಲ್ಲಿ ನಿಮ್ಗೀಗಾಗಲೇ ಆರ್ಮಿಯವರು ಕೊಡ್ಬೋದು ನೇಮಿಯವರು ಕೊಡ್ಬೋದು ಫೋರ್ಸ್ದವರು ಕೊಡ್ಬೋದು ಅದೇ ರೀತಿಯಾಗಿ ಪ್ಯಾರಾಮಿಲಿಟ್ರಿ ಬಿ ಎಸ್ ಎಫ್ ಆ ಸಿ ಆರ್ ಪಿ ಎಫ್ ಸಿ ಎಸ್ ಎಫ್ ಅಸಾಂ ರೈಫಲ್ ಐ ಟಿ ಬಿ ಪಿ ಎಸ್ ಎಸ್ ಬಿ ಇವು ಅಭ್ಯರ್ಥಿಗಳು ಸಹಿತ ನೀವು ಏನಪ್ಪ ಅಂದ್ರೆ ಎನ್ ಎಸ್ ಸಿ ಕಮಾಂಡಿಗೆ ಬ್ಲ್ಯಾಕ್ ಕಮಾಂಡೋಗೆ ನೀವು ಹೆಸರನ್ನು ಕೊಡ್ಬೋದು ಹೆಸರು ಕೊಟ್ಟ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮನ್ನ ಅಲ್ಲಿ ಸಿಲೆಕ್ಟ್ ಮಾಡ್ಕೋತಾರೆ ಹೆಸರು ಸಿಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ ರೀ ಅಲ್ಲಿ ಕರೆದಾಗ ನಿಮ್ಗೆ ಕೆಲವೊಂದು ಇವೆಂಟ್ಸ್ಗಳನ್ನ ಟೆಸ್ಟ್ ತೊಗೋತಾರೆ ಆ ಟೆಸ್ಟ್ನಲ್ಲಿ ನೀವು ಪಾಸ್ ಆಗಬೇಕು ಪಾಸ್ ಆದಮೇಲೆ ಮೊದಲು ಒಂದು ವೀಕ ಅಲ್ಲಿ ನಿಮ್ಗೆ ಟೆಸ್ಟ್ಗಳನ್ನು ತೆಗೆದುಕೊಳ್ತಾರೆ ಮೊದಲನೇ ವೀಕ್ ಟೆಸ್ಟ್ನಲ್ಲಿ ನೀವು ಪಾಸ್ ಪಾಸಾದ್ರಂದ್ರೆ ನೇರವಾಗಿ ಎನ್ ಎಸ್ ಜಿ ಕಮಾಂಡೋ ಆಗಿಬಿಡ್ತೀರಿ ಅಥವಾ ನೀವು ಮೊದಲನೇ ವಾರದಲ್ಲಿ ಮೊದಲನೇ ವೀಕದಲ್ಲಿ ನೀವು ಫೇಲ್ ಆದರೆ ಮತ್ತೊಂದು ವೀಕ್ ಟೈಮ್ ಕೊಡ್ತಾರೆ ನಿಮಗೆ ಅಲ್ಲಿ ಎರಡನೇ ವೀಕದಲ್ಲಿ ನೀವು ಪಾಸ್ ಪಾಸಾದ್ರಂದ್ರೆ ನೇರವಾಗಿ ನಿಮ್ಮನ್ನ ಎನ್ ಎಸ್ ಜಿ ಕಮಾಂಡು ಅಥವಾ ಬ್ಲ್ಯಾಕ್ ಕಮಾಂಡೋ ಅಂತೇಳಿ ಸೇರಿಸ್ಕೋತಾರೆ ಬೈ ಚಾನ್ಸ್ ನೀವು ಮೊದಲನೇ ವೀಕ್ನಲ್ಲಿ ಆಗಲಿಲ್ಲ ಎರಡನೇ ವೀಕ್ನಲ್ಲಿ ಆಗಲಿಲ್ಲ ಅಂದರೆ ಹೊಳ್ಳಿ ತಿರುಗಿ ನೀವು ಅಲ್ಲಿ ಫೇಲ್ ಆದ್ರೀಪ ಅಂದರೆ ಹೊಳ್ಳೆ ನಿಮ್ಮ ಯುನಿಟಿಗೆ ನೀವು ಹೋಗ್ಬೋದು ನೌಕರಿಯಿಂದ ಹೊರಗೆ ಹೋಗೋದಿರಂಗಿಲ್ಲ ಆರ್ಮಿಯಿಂದ ಹೋಗಿರಿ ಅಥವಾ ನೇವಿಯಿಂದ ಹೋಗಿರಿ ಅಥವಾ ಏರ್ಫೋರ್ಸಿಂದ ಹೋಗಿರಿ ಅಥವಾ ನೀವು ಬಿ ಎಸ್ ಎಫ್ ಸಿ ಆರ್ ಪಿ ಇಂದ ಹೋಗಿರಿ ಯಾವ ಯೂನಿಟ್ದಿಂದ ನೀವು ಹೋಗಿರ್ತೀರಿ ಹೊರಗೆ ತಿರುಗಿ ನಿಮ್ಮ ಯೂನಿಟಿಗೆ ಬಂದು ನೀವು ಏನು ಮಾಡೋದಕ್ಕೆ ಜಾಬನ್ನು ಮಾಡೋದಕ್ಕೆ ಫಸ್ಟ್ ಪಾಸ್ ಆದ್ರಿ ಹಂಗೆ ಅಥವಾ ಫಸ್ಟ್ ವೀಕ್ ಫೇಲ್ ಆಗಿ ಸೆಕೆಂಡ್ ವೀಕು ಕೊಡ್ತಾರೆ ಸೆಕೆಂಡ್ ವೀಕ್ನಲ್ಲಿ ನೀವು ಪಾಸ್ ಆದ್ರಪ್ಪ ಅಂದರೆ ಖಂಡಿತವಾಗಿ ನಿಮ್ಮನ್ನ ಕಮಾಂಡೋ ಪೋಸ್ಟಿಗೆ ಕರೆದುಕೊಳ್ತಾರೆ ಅಭ್ಯರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ ಹಾಗಾದರೆ ನೀವು ಕೇಳ್ಬೋದು ಸರ್ ನಾವು ಕಮಾಂಡೋ ಆಬೇಕಾರೆ ಎನ್ ಎಸ್ ಜಿ ಆಗಿರ್ಬೋದು ಬ್ಲ್ಯಾಕ್ ಕ್ಯಾಟ್ ಆಗಿರ್ಬೋದು ನಾವು ಕಮಾಂಡೋ ಆಬಕಾರಿ ನಮ್ಮ ಹೈಟ್ ಟೆಸ್ಟ್ ರೀ ಅಂತ ಕೇಳ್ಬೋದು ನೀವು ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ ಏನಪ್ಪಾ ಅಂದರೆ ಈಗ ಉದಾಹರಣೆ ನೀವು ಆರ್ಮಿ ಹೋಗಿರಿ ಆರ್ಮಿ ಜಿ ಡಿ ಹೋಗ್ಕೆ ಹೈಟ್ ಎಷ್ಟಿದ್ರಿ ಒಂದು ನೂರ ಅರವತ್ತಾರು ಸೆಂಟಿಮೀಟ್ರಿಗಿಂತ ಹೆಚ್ಚಿಗೆ ಹೈಟ್ ಬೇಕಂತಾರೆ ಅಲ್ಲಿ ಒನ್ನೂರ ಅರವತ್ತಾರು ಸೆಂಟಿಮೀಟ್ರ್ ನೀವು ಇದ್ದವರು ಅಲ್ಲಿ ಕಮಾಂಡೋ ಪೋಸ್ಟ್ ಿಗೆ ನೀವು ಅರ್ಜಿಯನ್ನು ಹಾಕಿ ಅಲ್ಲಿ ಸೆಲೆಕ್ಷನ್ ಆಗಿ ಹೋಗ್ಬೋದು ಮತ್ತು ಇತ್ತು ಪ್ಯಾರಾಮಿಲಿಟ್ರಿ ಕಡೆ ಬಂದಿವೆವು ಅಂದರೆ ಬಿ ಎಸ್ ಎಫ್ ಅ ಸಿ ಆರ್ ಪಿ ಎಫ್ ಸಿ ಎಸ್ ಎಫ್ ಅಸಾಂ ರೈಫಲ್ ಐ ಟಿ ಬಿ ಪಿ ಇವೆಲ್ಲ ನಾವು ಅಂದ್ರೆ ಇಲ್ಲಿ ಹೈಟ್ ಇರ್ತದಪ್ಪ ಅಂದರೆ ಒಂದು ನೂರ ಎಪ್ಪತ್ತು ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಹೈಟ್ ಇರ್ತದೆ ಅಲ್ಲಿ ಆ ಅಭ್ಯರ್ಥಿಗಳು ಹೋಗ್ಬೋದು ಇಲ್ಲಿ ನೀವು ಎನ್ ಎಸ್ ಜಿ ಕಮಾಂಡೋ ಅಥವಾ ಬ್ಲ್ಯಾಕ್ ಆ್ಯಟ್ ಕಮಾಂಡೋ ಸೇರಬೇಕಾದ್ರೆ ಹೈಟ್ ಇಂತಿಷ್ಟತ್ತಿಲ್ಲ ಯಾಕಿಲ್ಪ ಅಂದರೆ ಈಗಾಗಲೇ ನೀವು ಮಿಲ್ಟ್ರಿಗೆ ಸೇರ್ತೀರಿ ಮಿಲ್ಟ್ರಿ ಆಗಿರ್ಬೋದು ನೇಮಿ ಆಗಿರ್ಬೋದು ಏರ್ಫೋರ್ಸ್ ಆಗಿರ್ಬೋದು ಪ್ಯಾರಾಮಿಲ್ಟ್ರಿ ಆಗಿರ್ಬೋದು ಅವುಗಳಿಗೆ ಏನು ಹೈಟ್ ಇರೋದೇ ಅದೇ ಹೈಟ್ ಮೇಲೆ ನೀವು ಅಲ್ಲಿ ಹೋಗ್ಬೋದು ಹೈಟ್ ಬಗ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಆಮೇಲೆ ಮೆಡಿಕಲ್ ಟೆಸ್ಟ್ಗಳನ್ನ ಸಹಿತ ತೆಗೆದುಕೊಳ್ಳೋದಿಲ್ಲ ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಲ್ಲಿ ಕೆಲವೊಂದು ಇವೆಂಟ್ಸ್ಗಳಿರ್ತಾವೆ ಆ ಇವೆಂಟ್ಸ್ದಲ್ಲಿ ನೀವು ಪಾಸ್ ಪಾಸಾಗಬೇಕಾಗ್ತದೆ ಅಲ್ಲಿ ಪಾಸ್ ಆದಮೇಲೆ ಏನು ಮಾಡ್ತಾರೆ ಅಂದರೆ ನಿಮ್ಮನ್ನು ಸಿಲೆಕ್ಷನ್ ಮಾಡ್ಕೋತಾರೆ ನೀವು ಅಲ್ಲಿ ಸಿಲೆಕ್ಷನ್ ಆದಿರಪ್ಪ ಅಂದರೆ ಮತ್ತೇನಾಗ್ತದೆ ನಿಮ್ಮ ಪೇಮೆಂಟ್ ಜಾಸ್ತಿ ಆಗ್ತದೆ ನಿಮ್ಗೆ ಗೊತ್ತಿರಲಿ ಈಗ ಉದಾಹರಣೆ ಆರ್ಮಿಯಲ್ಲಿ ಪೇಮೆಂಟ್ ಇರ್ತದೆ ಅಲ್ಲಿ ಹೋದ್ಮೇಲೆ ಸಹಿತ ಇಂತಿಷ್ಟು ಪರ್ಸೆಂಟೇಜ್ ಅತ್ತ ಹೆಚ್ಚಿಗೆ ಪೇಮೆಂಟ್ ಹಾಕ್ತಾರೆ ಪೇಮೆಂಟ್ ಜಾಸ್ತಿ ಆಗ್ತದೆ ಪೇಮೆಂಟ್ ಜಾಸ್ತಿ ಆಗ್ತದೆ ಆದಮೇಲೆ ಏನಪ್ಪ ಅಂದ್ರೆ ಅಲ್ಲಿ ಒಳಗೆ ಎಷ್ಟು ತಿಂಗಳು ನಿಮ್ಗೆ ಟ್ರೈನಿಂಗ್ ಇರ್ತೈತಪ್ಪ ಅಂದ್ರೆ ಹದಿನಾಲ್ಕು ತಿಂಗಳು ಟ್ರೈನಿಂಗ್ ಇರ್ತದೆ ಹದಿನಾಲ್ಕು ತಿಂಗಳು ಟ್ರೈನಿಂಗ್ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಪೈರಿಂಗ್ ಅಂದರೆ ಗುಂಡು ಹಾರಿಸೋದನ್ನೇ ಕಲಿಸ್ತಾರೆ ಅದೇ ರೀತಿಯಾಗಿ ಗುಡ್ಡ ಹತ್ತುವುದಿರ್ಬೋದು ಗುಡ್ಡ ಇಳಿಯೋದಿರ್ಬೋದು ಅದೇ ರೀತಿಯಾಗಿ ಅಲ್ಲಿ ನೀವು ವಜನನ್ನು ಹೊತ್ತುಕೊಂಡು ರನ್ನಿಂಗ್ ಮಾಡೋದಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಹಾರ್ಡ್ ವರ್ಕ್ಗಳನ್ನ ಮಾಡಿಸ್ತಾರೆ ಅದರಲ್ಲಿ ಹದಿನಾಲ್ಕು ತಿಂಗಳಲ್ಲಿ ನೀವು ಅಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ ಆ ಟ್ರೈನಿಂಗ್ ಕಂಟಿನ್ಯೂ ಆದಮೇಲೆ ಮುಂದೆ ಹೆಂಗಿರ್ತಪ್ಪಾ ಅಂದರೆ ಇದು ಎಷ್ಟು ವರ್ಷ ಇರ್ತದಪ್ಪ ಅಂದರೆ ಈಗ ಎನ್ ಎಸ್ ಜಿ ಕಮಾಂಡು ಆಮೇಲೆ ಇದು ಬ್ಲ್ಯಾಕ್ ಕ್ಯಾಟ್ ಕಮಾಂಡು ಇವೆಲ್ಲ ಮತ್ತು ಈಗಾಗಲೇ ನಾನು ಹೇಳೀನಿ ಅವೆಲ್ಲ ಎಷ್ಟು ವರ್ಷ ಇರ್ತಾವಂದರೆ ಮೂರು ವರ್ಷದಿಂದ ಐದು ವರ್ಷವರೆಗೆ ನೀವು ಅಲ್ಲಿ ಸರ್ವೀಸನ್ನು ಮಾಡಬೇಕಾಗ್ತದೆ ಹಾಗಾದರೆ ಮೂರು ವರ್ಷ ಯಾರಿಗೆ ಬರ್ತದಪ್ಪ ಅಂದರೆ ಈಗ ಉದಾಹರಣೆ ನೀವು ಆರ್ಮಿಯಿಂದ ಹೋಗಿರಿಪ್ಪ ಅಂದರೆ ಅಲ್ಲಿ ನಿಮ್ಗೆ ಎಷ್ಟು ವರ್ಷ ಇರ್ತದೆ ಅಂದರೆ ಮೂರು ವರ್ಷ ನೀವು ಸರ್ವಿಸ್ ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಪ್ಯಾರಾಮಿಲ್ಟ್ರಿಯಿಂದ ಹೋಗಿರ ಉದಾಹರಣೆ ಬಿ ಎಸ್ ಎಪ್ಪ ಸಿ ಆರ್ ಪಿ ಎಪ್ಪ ಹಿಂಗೆ ಪ್ಯಾರಾಮಿಲ್ಟ್ರಿಯಿಂದ ನೀವು ಹೋಗಿರಪ್ಪ ಅಂದ್ರೆ ಅಲ್ಲಿ ಐದು ವರ್ಷ ನಿಮಗೆ ಸರ್ವೀಸ್ ಇರ್ತದೆ ಐದು ವರ್ಷ ಸರ್ವೀಸ್ ಮಾಡಿಕೊಂಡು ಹಳ್ಳಿ ತಿರುಗಿ ಎಲ್ಲಿ ಬರಬೇಕಾಗ್ತಪ್ಪಾ ಅಂದರೆ ನಿಮ್ಮ ಯೂನಿಟ್ಸ್ಗೆ ನೀವು ತಿರುಗಿ ಬರಬೇಕಾಗ್ತದೆ ಅದು ಆರ್ಮಿಯವ್ರು ಹೋಗಿರಿಪ್ಪ ಅಂದ್ರೆ ಮೂರು ವರ್ಷ ಮಾಡಿಕೊಂಡು ಹೊಳ್ಳಿ ನಿಮ್ಮ ಯೂನಿಟ್ಸ್ಗೆ ನೀವು ಬರಬೇಕಾಗ್ತದೆ ಈ ರೀತಿಯಾಗಿ ಅಭ್ಯರ್ಥಿಗಳೇ ಎನ್ ಎಸ್ ಜಿ ಕಮಾಂಡೋ ಸಿಲೆಕ್ಷನ್ ಪ್ರೊಸೀಜರ್ ಇರ್ತದೆ ನಿಮಗೆಲ್ಲರಿಗೂ ಗೊತ್ತಿರಲಿ ಅದೇ ರೀತಿಯಾಗಿ ಇಲ್ಲಿ ಆರ್ಮಿಯವರು ಹೋಗ್ಬೋದು ನೇವಿ ಅವರು ಹೋಗ್ಬೋದು ಏರ್ಫೋರ್ಸ್ದವರು ಹೋಗ್ಬೋದು ಪ್ಯಾರಾಮಿಲ್ಟ್ರಿ ಅವರು ಹೋಗ್ಬೋದು ಆದರೆ ನೀವು ನೇರವಾಗಿ ಅರ್ಜಿಯಾಗಿ ಹೋಗೋದು ಇರಂಗಿಲ್ಲ ನಿಮ್ಗೆ ಗೊತ್ತಿರಲಿ ಮೊದಲು ಇಲ್ಲಿ ಸಿಲೆಕ್ಷನ್ ಆಗಬೇಕು ಸಿಲೆಕ್ಷನ್ ಆಗಿ ಇಲ್ಲಿ ಟ್ರೈನಿಂಗು ನೀವು ಆದಮೇಲೆ ನಿಮ್ಮ ಯೂನಿಟ್ಸ್ಗಳಿಗೆ ಮೆಸೇಜ್ ಬಂದಾಗ ನೀವು ಅಲ್ಲಿ ಅರ್ಜಿಯನ್ನು ತುಂಬಿ ಹಾಕಿರಪ್ಪ ಅಂದ್ರೆ ಅಲ್ಲಿ ನಿಮ್ಮದು ಸಿಲೆಕ್ಷನ್ ಆದಮೇಲೆ ನೀವು ಅಲ್ಲಿ ಹೋಗ್ಬೇಕು ಅಲ್ಲಿ ಅವು ಏನು ಇವೆಂಟ್ಸ್ ಇಡ್ತಾರೆ ಅಲ್ಲಿ ಟೆಸ್ಟ್ಗಳನ್ನ ಇಡ್ತಾರೆ ಆ ಟೆಸ್ಟ್ನಲ್ಲಿ ಆದ್ರೆ ನೀವು ಕಮಾಂಡೋ ಆಗ್ಬೋದು ಅಭ್ಯರ್ಥಿಗಳಿಗೆ ಭಾಳಷ್ಟು ಜನರಿಗೆ ನೀವು ನೋಡಿರ್ತೀರಿ ಯಾಕಂದ್ರೆ ಕಮಾಂಡೋ ಅಂದಾಗ ಯೂಟ್ಯೂಬ್ನಾಗ ವಿಡಿಯೋಗಳನ್ನದು ಎಲ್ಲ ನೋಡ್ತಿರ್ತೀರಿ ನಾನು ಹಂಗೆ ಆಗಬೇಕು ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಇರ್ತದೆ ಅಲ್ಲಿ ಹೋಗಬೇಕಾದ್ರೆ ಫಸ್ಟ್ ನೀವು ಯಾವುದಾದ್ರೂ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಡಿಫೆನ್ಸ್ ಫೋರ್ಸ್ನಲ್ಲಿ ನೀವು ಆಯ್ಕೆ ಆಗಬೇಕು ಆಯ್ಕೆ ಆದಮೇಲೆ ನೀವು ಇವೆಲ್ಲ ಎನ್ ಎಸ್ ಜಿ ಕಮಾಂಡೋ ಬ್ಲ್ಯಾಕ್ ಕಮಾಂಡೋ ಯಾವ್ದು ಬೇಕಾದರೂ ನೀವು ಹೋಗಲಿಕ್ಕೆ ನಿಮಗೆ ಅವಕಾಶ ಇರ್ತದೆ ಎನ್ ಎಸ್ ಜಿ ಕಮಾಂಡೋ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಆಗಿರ್ಬೋದು ಅದೇ ರೀತಿಯಾಗಿ ಕೋಬ್ರಾ ಕಮಾಂಡೋ ಆಗಿರ್ಬೋದು ಅದೇ ರೀತಿಯಾಗಿ ಪ್ಯಾರಾ ಕಮಾಂಡ್ ಆಗಿರ್ಬೋದು ಅದೇ ರೀತಿಯಾಗಿ ಮಾರ್ಕೋಸ್ ಆಗಿರ್ಬೋದು ಅದೇ ರೀತಿಯಾಗಿ ಗರುಡು ಆಗಿರ್ಬೋದು ಇವುಗಳಿಗೆಲ್ಲ ನೀವು ಸಿಲೆಕ್ಷನ್ ಆಗಬೇಕಾದ್ರೆ ಏನಿರ್ತದಾರೆ ಮೊದಲು ನೀವು ಡಿಫೆನ್ಸ್ ಫೋರ್ಸ್ನಲ್ಲಿ ಜಾಯ್ನ್ ಆಗಬೇಕು ಜಾಯಿನ್ ಆದಮೇಲೆ ಅಲ್ಲಿ ಅರ್ಜಿ ಕರೀತಾರೆ ಅರ್ಜಿ ಕರೆದ ಮೇಲೆ ಅಲ್ಲಿಂದನೇ ನೀವು ಅರ್ಜಿ ಹಾಕಬೇಕು ಹೊರತಾಗಿ ನೇರವಾಗಿ ಹೊರಗಿನ ಅಭ್ಯರ್ಥಿಗಳು ಹೋಗಿ ಅರ್ಜಿ ಹಾಕಲಿಕ್ಕೆ ಬರೋ ಬರುವುದಿಲ್ಲ ಡಿಫೆನ್ಸ್ ಫೋರ್ಸ್ನಲ್ಲಿ ಸೇರಿದಂಥ ಅಭ್ಯರ್ಥಿಗಳು ಮಾತ್ರ ಇವೆಲ್ಲ ಫೋರ್ಸ್ಗಳಿಗೆ ಕಮಾಂಡ್ಗಳಿಗೆ ಸೇರುವಂಥ ಅವಕಾಶ ನಿಮಗಿರ್ತದ ಅಭ್ಯರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿಯಿರಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ನಮ್ಮಲ್ಲಿ ಎಸ್ ಸಿ ಜಿ ಡಿ ಅಗ್ನಿವೀರ ಆರ್ಮಿ ಮತ್ತು ಆರ್ ಪಿ ಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಅಭ್ಯರ್ಥಿಗಳಿಗೆ ನಾವೊಂದು ಅನ್ನು ಮಾಡ್ತಾ ಇದ್ದೀವಿ ಅಭ್ಯರ್ಥಿಗಳೇ ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು ಮೂರು ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀಡಿಗೆ ಕಂಪಲ್ಸರಿಯಾಗಿ ಪೀಡಿಗೆ ನೀವು ಅಟೆಂಡ್ ಆಗಬೇಕು ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ